ರೀಸೆಂಟ್ ಆಗಿ ಬೆಂಗಳೂರಲ್ಲಿ ಒಂದು ಎರಡು ಮೂರು ದಿನ ಮಳೆ ಹೊಡೆದಿದಿಕೇನೆ ಬೆಂಗಳೂರಲ್ಲಿ ಫುಲ್ ಫ್ಲಡ್ ಆಗ್ಬಿಟ್ಟಿತ್ತು ಅವಾಗ ಬೆಂಗಳೂರಲ್ಲಿರೋ ಜನ ನಂತೂ ನೋಡೋಕೆ ಆಗ್ತಾ ಇರಲಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಫುಲ್ ನೀರು ಎಲ್ಲಿ ನೋಡಿದ್ರು ನೀರು ಟೆಕ್ ಪಾರ್ಕ್ ಒಳಗಡೆ ನೀರು ಅಪಾರ್ಟ್ಮೆಂಟ್ ಒಳಗಡೆ ನೀರು ಮನೆ ಒಳಗಡೆ ನೀರು ಎಲ್ಲೇ ನೋಡಿದ್ರು ನೀರ್ ಬ್ಲಾಕ್ ಆಗಿಬಿಟ್ಟಿತ್ತು ಮೂರು ದಿನ ನಾಲ್ಕು ದಿನ ಮಳೆ ಹೊಡೆದಿರೋದಕ್ಕೆ ಇಷ್ಟೊಂದು ಎಫೆಕ್ಟ್ ಆಯಿತು ಬೆಂಗಳೂರಲ್ಲಿ ಇರೋರು ಈ ತರದೊಂದ್ ಯಾವತ್ತೂ ಯಾವತ್ತು ಇರಲಿಲ್ಲ ಈ ನೀರುಗಳೆಲ್ಲ ನಿಂತ್ಕೊಂತ ಇದ್ದಿದ್ದು ಬರೀ ಸ್ವಲ್ಪ ಸ್ವಲ್ಪ ಜಾಗದಲ್ಲಿ ಮಾತ್ರನೇ ಬಟ್ ಫುಲ್ ಬೆಂಗಳೂರಲ್ಲಂತೂ ನೀರು ತುಂಬಿಕೊಂಡಿರಲಿಲ್ಲ ಬಟ್ ಒಂದೇ ಒಂದು ದಿನ ನವೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೆರಡು ಈ ಒಂದೇ ಒಂದಿನ ದಿನ ಮಳೆ ಒಡೆದಿರೋ ಕಾರಣಕ್ಕೆ ಒಂದು ಊರೇ ಫುಲ್ ಉಲ್ಟಂಪಲ್ಟ್ ಆಗಿಬಿಟ್ಟಿದೆ ಇದು ಯಾವ ಊರು ಅಂತ ಇನ್ನು ಕ್ಲೀನ್ ಆಗಿ ನೋಡೋಣ ಬನ್ನಿ ಫ್ಲಾರಿಡಾ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿರೋ ಒಂದು ಸಿಟಿ ಈ ಫ್ಲಾರಿಡಾ ಹರಿಕೇನ್ ಅಯನ್ ಅಂತ ಒಂದು ಸ್ಟಾಮ್ ಬರೀ ಒಂದೇ ಒಂದಿನ ದಿನ ನವೆಂಬರ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೆರಡು ಈ ಒಂದೇ ಒಂದಿನ ದಿನ ಇಡೀ ಫ್ಲಾರಿಡಾನೇ ಡ್ಯಾಮೇಜ್ ಆಗಿಬಿಟ್ಟಿದೆ ಏನೇನಂತ ಹೇಳಿದ್ರೆ ಅಲ್ಲಿ ಕರೆಂಟ್ ಫುಲ್ ಕಟ್ ಆಗಿದೆ ಅಲ್ಲಿರೋ ಮನೆಗಳೆಲ್ಲ ಡೆಸ್ಟ್ರಾಯ್ ಆಗಿದೆ ಅಲ್ಲಿರೋ ಕಾರ್ಗಳು ರೋಡ್ಗಳು ಎಲ್ಲಾನು ಡೆಸ್ಟ್ರಾಯ್ ಆಗ್ಬಿಟ್ಟಿದೆ ಸೊ ಆ ರೇಂಜ್ ಅಲ್ಲಿ ಒಂದು ಬಿರುಗಾಳಿ ಓಡ್ದಿದೆ ಮಳೆ ಓಡದಿದೆ ಫಾರ್ ಎಕ್ಸಾಂಪಲ್ ಈ ವಿಡಿಯೋನ ನೋಡಿ ಈ ವಿಡಿಯೋ ಅಲ್ಲಿ ಒಬ್ಬ ರಿಪೋರ್ಟರ್ ಸೊ ಈ ರಿಪೋರ್ಟರ್ ಮಾತಾಡುವಾಗ ಈ ರಿಪೋರ್ಟರ್ ಕಂಡೀಷನ್ ಹೆಂಗಿದೆ ಅಂತ ನೀವೇ ನೋಡಿ ಎಷ್ಟು ಮಳೆ ಹೊಡಿತಾ ಇದೆ ಎಷ್ಟು ಗಾಳಿ ಹೊಡಿತಾ ಇದೆ ಆ ರಿಪೋರ್ಟರ್ ಪಕ್ದಲ್ಲಿರ ಈ ನೇಮ್ ಬೋರ್ಡ್ ಸೈನ್ಸ್ಗಳೆಲ್ಲ ಇರುತ್ತಲ್ಲ ಆ ನೇಮ್ ಬೋರ್ಡ್ ಅನ್ನೇ ಕೆಳಗಡೆ ಬಿದ್ದಿ ಅದಿನ್ನು ಅಲಾಡ್ತಾ ಇದೆ ಅಷ್ಟು ಜೋರಾಗಿ ಗಾಳಿ ಹೊಡಿತಾ ಇದೆ ಅದಾದ್ಮೇಲೆ ಅಷ್ಟು ಜೋರಾಗಿ ಮಳೆ ಹೊಡಿತಾ ಇದೆ ಅದಾದ್ಮೇಲೆ ಇನ್ನೊಂದು ವಿಡಿಯೋ ನೋಡಿ ಯಾರೋ ಒಬ್ರು ಮನೆ ಮುಂದೆ ಶಾರ್ಕ್ ಓಡಾಡ್ತಾ ಇದೆ ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಫ್ಲಾರಿಡಾ ಅಲ್ಲಿ ಫುಲ್ ಲ್ಯಾಂಡ್ ಫಾಲ್ ಆಗಿದೆ ಲ್ಯಾಂಡ್ ಫಾಲ್ ಅಂದ್ರೆ ಸಮುದ್ರ ಒಳಗಡೆ ಇರೋದೆಲ್ಲ ಆಚೆ ಬಂದು ಬೀಳೋದು ಸೊ ಈ ಮಳೆ ಗಾಳಿ ಹೊಡೆದಿರೋ ಸ್ಪೀಡ್ಗೆ ಸಮುದ್ರ ಒಳಗಡೆ ಇರೋ ವಸ್ತುಗಳೆಲ್ಲ ಆಚೆ ಬಂದ್ ಬಿದ್ದಿದೆ ಸೊ ಆತರ ಈ ಶಾರ್ಕ್ ಎಲ್ಲ ಬಂದ್ಬಿಟ್ಟು ಆಚೆ ಬಿದ್ದಿದೆ ಅದಾದ್ಮೇಲೆ ಇನ್ನೊಂದು ಈ ವಿಡಿಯೋ ನೋಡಿ ಈ ವಿಡಿಯೋಲಿ ನೀವು ನೋಡ್ತಾ ಇರಂಗೇನೆ ಈ ವಿಡಿಯೋಲಿ ಮರಗಳಿರೋದು ತೆಂಗಿನಕಾಯಿ ಮರಗಳು ನಿಮಗೆ ಗೊತ್ತು ನಮ್ಮೂರಲ್ಲಿ ತೆಂಗಿನಕಾಯಿ ಮರನ ಬೀಳ್ಸೋದು ಅಷ್ಟೊಂದು ಸುಲಭ ಇಲ್ಲ ನಮ್ಮೂರಲ್ಲಿ ಎಷ್ಟೇ ಗಾಳಿ ಹೊಡೆದ್ರು ಎಲೆ ಮಾತ್ರ ಅಲಾಡುತ್ತೆ ಸ್ವಲ್ಪ ಮರ ಅಲಾಡುತ್ತಷ್ಟೇ ಬಟ್ ಈ ಗಾಳಿನ ನೋಡಿ ಆ ತೆಂಗಿನಕಾಯಿ ಎಲೆಗಳನ್ನೇ ಫುಲ್ಲು ಒಂದು ಕಾರ್ನರ್ಗೆ ಬಂದ್ಬಿಟ್ಟಿದೆ ಅಷ್ಟು ಫೋರ್ಸಾಗಿ ಹೊಡಿತಾ ಇದೆ ಇಲ್ಲಿ ಗಾಳಿ ಇನ್ನೊಂದು ಏನಂತ ಹೇಳಿದ್ರೆ ಈ ಗಾಳಿ ಹೊಡಿತಾರ ಫೋರ್ಸ್ ಇದೆಯಲ್ಲ ಈ ಗಾಳಿ ಸ್ಪೀಡ್ ಎಷ್ಟು ಗೊತ್ತಾ ನೂರ ಐವತ್ತಿಂದ ಇನ್ನೂರ ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಈ ಗಾಳಿಗಳು ಹೊಡಿತಾ ಇದೆ ನೂರೈವತ್ತು ಇಂದ ಇನ್ನೂರ ಐವತ್ತು ಕಿಲೋಮೀಟರ್ ಸ್ಪೀಡ್ ಅಂತ ಹೇಳಿದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ನೀವು ನೂರ್ ಸ್ಪೀಡ್ ಅಲ್ಲಿ ಹೋಗುವಾಗನೆ ನಿಮ್ಗೆ ಗಾಳಿ ಹೆಂಗೊಡಿಯುತ್ತೆ ಈ ಗಾಳಿ ಸುಮ್ನೆ ಸಾಧಾರಣವಾಗಿರೋ ಗಾಳಿ ಇಲ್ಲ ಇದೊಂಥರ ಬಿರುಗಾಳಿಕಿನ್ನ ಹೆವಿ ಆಗಿರೋ ಗಾಳಿ ಹೊಡಿತಾ ಇದೆ ಇಲ್ಲಿ ಗಾಳಿ ಜೊತೆ ಫುಲ್ಲು ಮಳೆ ಸೊ ಈ ಗಾಳಿ ಮಳೆ ಇರೋ ಕಾರಣಕ್ಕೆ ಈ ವಿಡಿಯೋಲೇ ನೋಡ್ದಂಗೇನೆ ಇಲ್ಲಿ ಟ್ರಾನ್ಸ್ಫಾರ್ಮರ್ಸ್ ಗಳೆಲ್ಲ ಬಸ್ಟ್ ಆಗಿ ಇಡೀ ಫ್ಲಾರಿಡಾನಲ್ಲಿ ಕರೆಂಟೇ ಇಲ್ಲ ಸೊ ಫ್ಲಾರಿಡಾ ಅವರು ಏನ್ ಹೇಳ್ತಾ ಇದಾರೆ ಅಂತ ನೋಡಿದ್ರೆ ಈ ತರ ಒಂದು ಬಿರುಗಾಳಿನ ಯಾವತ್ತು ಅವರು ನೋಡೇ ಇಲ್ಲ ಅಂತ ಸೊ ಇವಾಗಿರೋ ಕಂಡೀಷನ್ ನೋಡಿದ್ರೆ ಫ್ಲಾರಿಡಾಲಿ ಎಲ್ಲೇ ಹೋದ್ರು ನಿಮ್ಗೆ ಕರೆಂಟ್ ಇಲ್ಲ ಅದು ಮನೆ ಆಗಿದ್ರು ಸರಿ ಟೆಕ್ ಪಾರ್ಕ್ ಆಗಿದ್ರು ಸರಿ ಆಫೀಸ್ ಗಳಾಗಿದ್ರು ಸರಿ ಎಲ್ಲೂ ಕರೆಂಟ್ ಇಲ್ಲ ಸೊ ಇವಾಗಿರೋ ಸಿಚುವೇಶನ್ ಫ್ಲಾರಿಡಾಲ್ ಅದೇನೆ ಸೊ ಅವರಿಗೆ ಅಲ್ಲಿ ಕರೆಂಟ್ ಇಲ್ಲದೇ ಇರೋ ಕಾರಣಕ್ಕಾಗಿ ಅಲ್ಲಿ ಏನಾಗ್ತಾಯಿದೆ ಅಂತ ಇನ್ಫಾರ್ಮೇಷನ್ ಇನ್ನೂ ಯಾರಿಗೂ ಗೊತ್ತಾಗ್ತಲ್ಲ ನಾನು ಒಂದು ವಿಷಯ ಇದರಲ್ಲಿ ಮೀಡಿಯಾನ ಬ್ಲೇಮ್ ಮಾಡೋಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂತ ಹೇಳಿದ್ರೆ ಮೀಡಿಯಾ ಬಂದ್ಬಿಟ್ಟು ಪ್ರಯಾರಿಟಿ ಬೇಸಿಸ್ ಮೇಲೆ ತೋರಿಸ್ತಾ ಇದೆ ಏನಕ್ಕೆ ಅಂತ ಹೇಳಿದ್ರೆ ಈ ಮಳೆ ಗಾಳಿ ಎಲ್ಲ ಬರೀ ಫ್ಲಾರಿಡಲ್ಲಿ ಮಾತ್ರ ಹೊಡೆದಿಲ್ಲ ಈ ಮಳೆ ಗಾಳಿ ಫ್ಲಾರಿಡಾಗೆ ಬರೋಕ್ಕಿನ್ನ ಮುಂಚೆ ಇನ್ನೊಂದು ಊರಿಗೆ ಹೊಡೆದಿದೆ ಆ ಊರಿಗೂ ಇದೇ ಥರ ಒಂದು ಕಂಡೀಷನ್ ಆಗಿದೆ ಬಟ್ ಫ್ಲಾರಿಡಲ್ಲಿ ಆಗಕ್ಕಿಂತ ಒಂದಿನ ಹಿಂದೆ ಈ ಕಂಡೀಷನ್ ಈ ಊರಿಗಾಗಿದೆ ಬಟ್ ಯಾವ ಮೀಡಿಯಾನು ತೋರಿಸಿಲ್ಲ ಅದು ಯಾವ ಜಾಗ ಅಂತ ಹೇಳಿದ್ರೆ ಕ್ಯೂಬಾ ಸೊ ಈ ಹರಿಕೆ ನಯನ್ ಫಸ್ಟು ಸ್ಟಾರ್ಟ್ ಆಗಿದ್ದು ಕ್ಯೂಬಾಲಿ ಅದಾದಮೇಲೆ ಇದು ಅಲ್ಲಿ ಒಂದಿನ ಹೊಡೆದು ಹಂಗೆ ಪಾಸಾಗಿ ನೆಕ್ಸ್ಟ್ ಫ್ಲಾರಿಡಾಗೆ ಬಂದಿದೆ ಅದೇ ಥರನೇ ಇನ್ನೂ ಪಾಸಾಗುತ್ತೆ ಅಂತ ಈ ವೆದರ್ ರಿಪೋರ್ಟ್ಸ್ಗಳು ತೋರಿಸ್ತಾ ಇದೆ ನಾನು ಮೀಡಿಯಾಲ್ ಏನಕ್ಕೆ ಬ್ಲೇಮ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಫ್ಲಾರಿಡಾನು ಒಂದು ಊರೇ ಕ್ಯೂಬಾನೂ ಒಂದು ಅಲ್ಲಿರೋರು ಜನನೇ ಇಲ್ಲಿರೋರು ಜನನೇ ಬಟ್ ಆಬ್ವಿಯಸ್ಲಿ ಎಲ್ಲರೂ ಗೊತ್ತಿರೋದೇ ಏನಂತ ಹೇಳಿದ್ರೆ ಯು ಎಸ್ ಸ್ವಲ್ಪ ಎಲ್ಲಾದ್ರಲ್ಲೂ ಮೇಲೆ ಇದೆ ಅಂದ್ಬಿಟ್ಟು ಮೀಡಿಯಾ ಯಾರಕ್ಕೆ ಪ್ರಯಾರಿಟಿ ಅಂತ ಹೇಳಿದ್ರೆ ಯು ಎಸ್ಗೆ ಮಾತ್ರ ಬಟ್ ಯು ಎಸ್ ಬಟ್ ಫ್ಲಾರಿಡಾ ಆಗೋಕ್ಕಿಂತ ಮುಂಚೆ ಕ್ಯೂಬಲ್ ಆಗಿದೆ ಬಟ್ ಯಾರು ಅದನ್ನ ತೋರಿಸಿಲ್ಲ ಸೊ ಈ ಚಿಕ್ಕ ವಿಷಯದಲ್ಲೇ ನಮ್ಮ ಮನುಷ್ಯರು ಹೆಂಗೆಲ್ಲ ಆಡ್ತಾರೆ ಏನೇಂದ್ರಲ್ಲಿ ಪ್ರಯಾರಿಟಿ ತೋರಿಸ್ತಾರೆ ಅಂತ ಈ ವಿಷಯಗಳಲ್ಲೇ ಗೊತ್ತಾಗುತ್ತೆ ಎರಡು ಊರಲ್ಲೂ ಅಟ್ಯಾಕ್ ಆಗಿದೆ ಎರಡು ಊರಲ್ಲೂ ಒಂದೇ ಟೈಮ್ ಅಟ್ಯಾಕ್ ಆಗಿಲ್ಲ ಫಸ್ಟ್ ಕ್ಯೂಬಾಲ್ ಸ್ಟಾರ್ಟ್ ಆಯಿತು ಅದಾದ್ಮೇಲೆ ಫ್ಲಾರಿಡಾನಲ್ಲಿ ಫ್ಲಾರಿಡಾ ಬಗ್ಗೆ ಹೇಳಿದ್ರು ಬಟ್ ಒಂದಿನ ಮುಂಚೆ ಕ್ಯೂಬಾಲ್ ಸ್ಟಾರ್ಟ್ ಆಗಿದೆ ಬಟ್ ಕ್ಯೂಬಾ ಬಗ್ಗೆ ಯಾರೂ ಮಾತಾಡಿಲ್ಲ ಸೊ ಮೀಡಿಯಾ ಹೆಂಗೆ ಕೆಲಸ ಆಗುತ್ತಂತ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಸೊ ಇವಾಗ ಬ್ಯಾಕ್ ಟು ದ ಟಾಪಿಕ್ ಬರೋಣ ಸೊ ತುಂಬ ಜನ ತಲೆಯಲ್ಲಿ ಕ್ವಶನ್ ಇರುತ್ತೆ ಏನಕ್ಕೆ ಇಷ್ಟೆಲ್ಲ ಚೇಂಜಸ್ಗಳಾಗ್ತಾ ಏನಕ್ಕೆ ಇಂಥ ಬಿರುಗಾಳಿ ಎಲ್ಲ ಬರುತ್ತೆ ಅಂದ್ಬಿಟ್ಟು ನಮ್ಮೂರಲ್ಲಿ ನಮ್ಮ ಬೆಂಗಳೂರಲ್ಲಿ ನೀರು ನಿಂತ್ಕೊಂಡಿದ್ದಾಗ ಗೌರ್ಮೆಂಟ್ ಸರಿಯಿಲ್ಲ ಡ್ರೈನೇಜ್ ಸರಿಯಾಗಿ ಮಾಡಿಲ್ಲ ಅಂತ ಕಂಪ್ಲೇಂಟ್ ಹೇಳಿದ್ರು ಬಟ್ ಈ ಫ್ಲಾರಿಡಾನಲ್ಲಿ ಏನು ಹೇಳ್ತೀರಾ ನೀರು ನಿಂತ್ಕೊಂಡಿದೆ ಅಲ್ಲಿ ಡ್ರೈನೇಜ್ ಸರಿಯಿಲ್ಲ ಅಂತ ಹೇಳ್ತೀರಾ ಅಲ್ಲಿ ನಮ್ಕಿನ್ನ ಟೆಕ್ನಾಲಜಿ ಜಾಸ್ತಿ ಇದೆ ನಮ್ಕಿನ್ನ ಅವರು ಅಡ್ವಾನ್ಸ್ಡ್ ಆಗಿದ್ದಾರೆ ಸೊ ಅವ್ರು ಮಾಡಿರೋ ಡ್ರೈನೇಜ್ ಎಲ್ಲ ಪ್ರಾಪರಾಗಿ ಮಾಡಿರ್ತಾರೆ ಬಟ್ ಆದ್ರೂ ಇವಾಗ ನೀರೆಲ್ಲ ಫ್ಲಡ್ ಆಗಿ ನಿಂತ್ಕೊಂಡಿದೆ ಸೊ ಇವಾಗ ಗೌರ್ಮೆಂಟ್ನ ಬ್ಲೇಮ್ ಮಾಡೋಕ್ಕಾಗುತ್ತಾ ಇಲ್ಲ ನಾನು ಈ ಬೆಂಗಳೂರು ಫ್ಲಡ್ ಆದಾಗ್ಲೇ ನಾನು ಒಂದೇ ವಿಷಯ ಹೇಳಿದ್ದೆ ಏನಂತ ಹೇಳಿದ್ರೆ ಕ್ಲೈಮೇಟ್ ಚೇಂಜ್ ಇಲ್ಲಿ ಗೌರ್ಮೆಂಟ್ನ ಬೇರೆಯವ್ರನ್ನ ಬೈಕೊಳ್ಳೋದಲ್ಲ ಇಲ್ಲಿ ನಮ್ಮನ್ನ ನಾವು ಬೈಕೊಬೇಕು ನಮ್ಮನ್ನ ನಾವು ಸರಿ ಮಾಡ್ಕೊಬೇಕು ಅಂತ ಗೌರ್ಮೆಂಟು ಕೋವಿಡ್ ಬಂದಾಗ ತಗೊಂಡಿರೋ ಒಂದು ಪ್ರಿಕಾಷನ್ಸ್ ಆಗಿರಲಿ ಒಂದು ಸೇಫ್ಟಿ ಮೆಜರ್ಸ್ ಆಗಿರಲಿ ಕ್ಲೈಮೇಟ್ ಚೇಂಜಿಗೆ ತಗೊತಲ್ಲ ಯಾರೂ ಸರಿ ಒಂದು ಜ್ವರ ಬಂದರೆ ಒಬ್ಬ ಮನುಷ್ಯಿಂದ ದೂರ ಹೇಳ್ತಾರೆ ಬಟ್ ಕ್ಲೈಮೇಟ್ ಚೇಂಜ್ ಇಲ್ಲ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿದ್ರೆ ಏ ಬಿಟ್ಟಾಕೋ ಅಂತ ತಲೆನೇ ಕೆಡ್ಸ್ಕೊಳ್ಳಲ್ಲ ಈ ವಿಷಯ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡಿಲ್ಲ ಅಂದ್ರೆ ಇದಕ್ಕೆ ರಿಸಲ್ಟ್ ಏನಿರುತ್ತೆ ಅಂತ ಹೇಳಿದ್ರೆ ಇವಾಗ ಫ್ಲಾರಿಡಾ ಆಗ್ತಾ ಇದೆಯಲ್ಲ ಇದೇ ರಿಸಲ್ಟ್ ಇನ್ನೊಂದು ಇದರಲ್ಲಿ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಇದು ಜಸ್ಟ್ ಬರೀ ಒನ್ ಅಲ್ಲ ಮೇ ಬಿ ಇದು ಪಾಯಿಂಟ್ 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 ಒನ್ ಪರ್ಸೆಂಟ್ ಅಷ್ಟೇ ಈ ಕ್ಲೈಮೇಟ್ ಚೇಂಜ್ದು ರಿಸಲ್ಟ್ ಇವಾಗೂ ಹೇಳ್ತಾ ಇದ್ದೀನಿ ಇವಾಗೂ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನಾವು ನಮ್ಮ ಭೂಮಿನ ಹಾಳು ಮಾಡ್ತಾಯಿದ್ದೀರಿ ನಾವು ಅಂತ ಹೇಳಿದ್ರೆ ಎಲ್ಲರೂ ಒಬ್ಬೊಬ್ಬ ಮನುಷ್ಯನೂ ನಾವು ಹಾಳು ಮಾಡ್ತಾ ಇದ್ದೀರಿ ಅದನ್ನು ಸರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಎಲ್ಲ ಗವರ್ಮೆಂಟು ಇನ್ಫ್ರಾಸ್ಟ್ರಕ್ಚರ್ ಆಗಿರಲಿ ಸುಮ್ಮನೆ ಏನೇನಕ್ಕೂ ದುಡ್ಡು ಹಾಕೋ ಬದಲು ನಮ್ಮ ನೇಚರ್ ಮೇಲೆ ಸ್ಪೆಂಡ್ ಮಾಡಬೇಕು ಜಾಸ್ತಿ ಮರ ಗಿಡಗಳು ಹಾಕ್ಬೇಕು ಡಿಫಾರೆಸ್ಟೇಷನ್ ಕ್ಯಾನ್ಸಲ್ ಮಾಡಬೇಕು ಅದಾದಮೇಲೆ ಈ ಕೆರೆಗಳು ಸಮುದ್ರಗಳು ನದಿಗಳನ್ನೆಲ್ಲ ಕಾಪಾಡಬೇಕು ಇದೆಲ್ಲ ಮಾಡಿದ್ರೆ ನಮ್ಮ ಹಳೆ ಭೂಮಿನ ನಾವು ವಾಪಸ್ ತರ್ಬೋದು ಬಟ್ ಈ ಪ್ರಾಸೆಸ್ ತುಂಬ ಲೇಟ್ ಆಗುತ್ತೆ ನಾವು ಇವತ್ತು ಸ್ಟಾರ್ಟ್ ಮಾಡಿದ್ರು ಅಟ್ಲೀಸ್ಟ್ ಹಂಡ್ರೆಡ್ ಇಯರ್ಸ್ ಆದರೂ ಬೇಕಾಗುತ್ತೆ ಭೂಮಿನ ವಾಪಸ್ ತಗೊಂಬರೋಕ್ಕೆ ನಾವು ಒಂದೊಂದು ನಿಮಿಷವೂ ಲೇಟ್ ಮಾಡ್ತಾಯಿದ್ರೆ ಈ ಫ್ಲಾರಿಡಾಲಿ ಕ್ಯೂಬಲ್ ಆಗಿರೋ ಸ್ಥಿತಿ ನಾಳೆ ತಿರ್ಗಾ ನಮ್ಮೂರಲ್ಲೂ ಬರ್ಬೋದು ನಮ್ಮೂರಂತಾನೆ ಅಲ್ಲ ಒಂದೇ ಟೈಮು ಇಡೀ ಭೂಮಿಗೆನೆ ಅಟ್ಯಾಕ್ ಮಾಡಬಹುದು ಸೊ ಗೌರ್ಮೆಂಟ್ ಎಲ್ಲದ್ರಲ್ಲೂ ಎಷ್ಟು ಸೀರಿಯಸ್ ತಗೊಳುತ್ತೋ ಗ್ಲೋಬಲ್ ವಾರ್ಮಿಂಗ್ ಅದಾದ್ಮೇಲೆ ಕ್ಲೈಮೇಟ್ ಚೇಂಜ್ ಬಗ್ಗೆ ಇನ್ನೂ ಜಾಸ್ತಿ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು ಅದ್ರ ಬಗ್ಗೆ ವರ್ಕ್ ಮಾಡಬೇಕು ಸೊ ಈ ವಿಷಯನ ಎಲ್ಲರಿಗೂ ಅರ್ಥ ಆಗೋ ಥರ ತಿಳಿಸಿ ಕ್ಲೈಮೇಟ್ ಚೇಂಜ್ ಅಂದ್ರೆ ಏನು ಅದಾದ್ಮೇಲೆ ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಏನು ಅಂದ್ಬಿಟ್ಟು ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ ಏನಕ್ಕೆ ಅಂತ ಹೇಳಿದ್ರೆ ಇವಾಗ ಒಂದು ಊರಲ್ಲಿ ಆಗ್ತಾ ಇರೋದು ನಾಳೆ ನಮ್ಮೂರಲ್ಲಿ ಆಗ್ಬಾರ್ದು ಸೊ ಇನ್ಮೇಲಿಂದ ಎಲ್ಲಾರು ನಮ್ಮ ಭೂಮಿನ ಕಾಪಾಡೋಣ ಇದನ್ನ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ ಇದೀನಿ ಮುಂದಿನ ವೀಡಿಯೋ ಸಿಗೋಣ ಅಲ್ಲಿ ಗಂಟ ಕಾಯ್ತರಿ ಅಲ್ಲಿ ಗಂಟ ಬಾಯ್ ಬೈ ಫ್ರಮ್ ಪುನೀತ್